ಹಲೋ ಫ್ರೆಂಡ್ಸ್, ನಾನು ಪ್ರತಿಮಾ, ಪ್ರತಿಮಾ ಟಿವಿ ಲಾಕ್ಸ್ಗೆ ಸ್ವಾಗತ. ಉಳಿದಿರುವ ಇಡ್ಲಿಯಿಂದ ಇಡ್ಲಿ ಮಸಾಲೆ ಮಾಡುವುದು ಹೇಗೆ ಎಂದು ನೋಡೋಣ. ನೀವು ಇದೇ ಮೊದಲ ಬಾರಿ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನಾನು ಇಲ್ಲಿ ಸಣ್ಣ ಸಣ್ಣ ಈರುಳ್ಳಿ ಇರೋದ್ರಿಂದ ಮೂರು ಈರುಳ್ಳಿ ತಗೊಳ್ತೀನಿ. ದೊಡ್ಡ ಈರುಳ್ಳಿ ಆದರೆ ಒಂದೇ ಸಾಕಾಗುತ್ತೆ. ಇದನ್ನು ನಾವು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ತೆಗೆದಿಟ್ಕೊಳ್ಳಿ. ಈಗ ಉಳಿದಿರೋ ಇಡ್ಲಿಯನ್ನು ಸಹ ಕಟ್ ಮಾಡಿಟ್ಕೊಳ್ಳಿ. ಇಲ್ಲಿ ನಾನು ಮನೇಲಿ ಕೊಟ್ಟೆ ಮಾಡಿದ್ದೆ, ಕೊಟ್ಟೆ ಇಳಿದಿದೆ. ಕೊಟ್ಟೆ ಇಡ್ಲಿ ಅದು ಪರವಾಗಿಲ್ಲ, ಕಪ್ಪು ಇಡ್ಲಿ, ತಟ್ಟೆ ಇಡ್ಲಿ ಯಾವುದಾದ್ರೂ ಪರವಾಗಿಲ್ಲ, ಕಟ್ ಮಾಡಿಟ್ಕೊಳ್ಳಿ. ಈ ಥರ ಸ್ಕ್ವೇರ್ ಸ್ಕ್ವೇರ್ ಆಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಬಾಣಲೆಗೆ ಒಂದು ಟೀಸ್ಪೂನ್ ಎಣ್ಣೆ ಹಾಕಿ, ಒಂದು ಕಾಲು ಟೀಸ್ಪೂನ್ ಸಾಸಿವೆ ಹಾಕಿ, ಈಗ ಕಟ್ ಮಾಡಿಕೊಂಡಂತ ಈರುಳ್ಳಿಯನ್ನು ಹಾಕಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಬಣ್ಣ ಸ್ವಲ್ಪ ಚೇಂಜ್ ಆದರೆ ಸಾಕು, ಫುಲ್ ಗೋಲ್ಡನ್ ಕಲರ್ ಬರಬೇಕು ಅಂತ ಏನೂ ಇಲ್ಲ. ಹುಳಿ ಬಾಯಿ ಸಿಗೋ ಸ್ವಲ್ಪ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ದೊಡ್ಡ ದೊಡ್ಡ ಪೀಸೇ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬೇಗ ಫ್ರೈ ಆಗಲಿಕ್ಕೋಸ್ಕರ, ಇಲ್ಲ ಬೇಗ ಬಾಡ್ಲಿಕ್ಕೋಸ್ಕರ ಸ್ವಲ್ಪ ಉಪ್ಪು. ಉಪ್ಪು ಅಂದರೆ ಇಲ್ಲಿ ಇಡ್ಲಿಲಿ ಉಪ್ಪಿರೋದ್ರಿಂದ ಇಲ್ಲಿ ಈರುಳ್ಳಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಸಹ ಹಾಕಬೇಕು. ಈಗ ಒಂದು ಟೀಸ್ಪೂನ್ ಶುಂಠಿ ಬೆಳ್ಳು ಪೇಸ್ಟ್ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ಎಣ್ಣೆ ಸಹ ತುಂಬ ಕಡಿಮೆ ತಗೊಂಡಿದ್ದೀನಿ ನಾನು. ಇಡ್ಲಿ ಚಟ್ನಿ ತಿಂದು ಬೇಜಾರಾದಾಗ ಈ ಥರ ಒಂದ್ಸತಿ ಮಾಡ್ಕೊಂಡು ತಿನ್ನಿ, ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಒಂದು ಟೇಬಲ್ ಸ್ಪೂನ್ ಕಾಯಿತುರಿ ಹಾಕಿದ್ದೀನಿ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿನ ಸೈಡ್ ಮಾಡಿ ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡಿ ಒಂದು ಮೊಟ್ಟೆಯನ್ನು ಒಡೆದು ಹಾಕಿ, ಈ ಥರ ಸ್ಪ್ರೆಡ್ ಮಾಡಿ ಅದರ ಮೇಲೆ ಸೈಡ್ ಮಾಡಿರುವ ಈರುಳ್ಳಿಯನ್ನೆಲ್ಲ ಹಾಕಿ ಸಣ್ಣ ಉರಿಯಲ್ಲಿ 2 ನಿಮಿಷ ಹಾಗೇ ಬಿಡಿ. ಈಗ ಇದಕ್ಕೆ ಖಾರದ ಪುಡಿ. ನಾನು ಇಲ್ಲಿ ಖಾರದ ಮಸಾಲೆ ಪುಡಿಗೆ ಬೆಳ್ಳುಳ್ಳಿಯನ್ನು ಹಾಕಿ ಮಸಾಲೆ ಪುಡಿ ಮಾಡ್ಕೊಂಡಿದ್ದೀನಿ. ಈ ಆ ಪುಡಿಯನ್ನೇ ಹಾಕ್ತಾಯಿದ್ದೀನಿ. ಈಗ ಅದು ಕಟ್ ಮಾಡಿಕೊಂಡ ಇಡ್ಲಿಯನ್ನು ಸಹ ಹಾಕ್ತಾಯಿದ್ದೀನಿ. ಇಡ್ಲಿ ಮಸಾಲ ತುಂಬ ಚೆನ್ನಾಗಿರುತ್ತಿದ್ದು ತಿಂದರೆ, ಡಿಫ್ರೆಂಟಾಗಿ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಮಾಡುವಂಥ ಒಂದು ಒಳ್ಳೆ ರೆಸಿಪಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ, ಇಡ್ಲಿ ಮಸಾಲ ರೆಡಿಯಾಗಿದೆ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾದರೆ ನಮ್ಮ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ರೆಸಿಪಿಯೊಂದಿಗೆ ಸಿಗುವೆ.